ಮಾವಾ, ಕೆಲವು ತರಕಾರಿಗಳನ್ನ ತಗೊಂಡಿದ್ದೀನಿ, ಇನ್ನು ಸ್ವಲ್ಪ ತರಕಾರಿ ತಗೊಂಡ್ರೆ ಮುಗ್ದೋಗುತ್ತೆ. ಸ್ವಲ್ಪನ? ಎಲ್ಲ ತರಕಾರಿನೂ ತಗೊಂಡಾಯ್ತು. ಎಲ್ಲ ತರಕಾರಿ ತಗೊಂಡ್ರ? ಎಲ್ಲಿ? ಇಲ್ಲಿ ನೋಡು. ಇದೆಲ್ಲ ಅಡಿಗೆಗ ಇಲ್ಲ ಐಶು ಮದ್ವೆಗ? ಯಾಕೆ ಡೌಟ್? ಇಷ್ಟೊಂದು ತರಕಾರಿ ಯಾರಾದ್ರೂ ತಗೋತಾರ? ಮನೇಲಿ ಇಷ್ಟೊಂದು ಉಪಯೋಗಿಸಲ್ವಾ? ಅಲ್ಲ ಮಾವ, ಅಡಿಗೆಗೆ ಸ್ವಲ್ಪ ತರಕಾರಿ ಉಪಯೋಗಿಸ್ತಾರೆ. ನೀವ್ ನೋಡಿದ್ರೆ ಇಷ್ಟೊಂದು ತರಕಾರಿ ತಗೊಂಡಿದ್ದೀರಲ್ಲ, ಇದೆಲ್ಲ ಕೊಳ್ತೋಗುತ್ತೆ. ಯಾರೋ ನಿಮಗ್ ಸರಿಯಾಗಿ ಯಾಮಾರಿಸಿದ್ದಾರೆ. ಹೌದು, ಈ ತರಕಾರಿನೆಲ್ಲ ಯಾರತ್ರ ತಗೊಂಡ್ರಿ? ಶಾಂತಮ್ಮನ ಅಂಗಡಿಲಿ. ಅಲ್ಲಿದಾರ? ಅಯ್ಯೋ, ರೀ ರೀ ನಿಂತ್ಕೊಳ್ರಿ ಪ್ಲೀಸ್ ಕಣ್ರಿ. ಏನಿವಾಗ ಏನ್ರಿ ಇದು? ಸುಮ್ನೆ ಇರಿ ಇವಾಗ. ರೀ ನಿಂತ್ಕೊಳ್ರಿ. ಬೆಳ್ಳಿ ಬೆಳ್ಳಿ. ಏನಕ್ಕ, ಮುತ್ತಮ್ಮ ಅವಂಗೇನು ಗೊತ್ತಾಗಲ್ಲ ಅಂತ ಬುಟ್ಟಿಗಟ್ಲೆ ತರಕಾರಿಗಳನ್ನ ಕೊಟ್ಟಿದ್ದೀರಲ್ಲ, ಅದು ಇವತ್ತು ನಾಳೆ ಕೆಟ್ಟೋಗೋದು. ಬೆಳ್ಳಿ ಹೋಗ್ಲಿ, ಬಿಟ್ಬಿಡು ಬೆಳ್ಳಿ. ಸುಮ್ನಿರಿ ಮಾವ, ನಿಮಗ್ ಗೊತ್ತಾಗಲ್ಲ ಅಂತಾನೆ ಅವ್ರು ಯಾಮಾರ್ಸಿರೋದು. ಮಾತಾಡ್ಬಿಡಕ್ಕ, ವ್ಯಾಪಾರ ಎಲ್ಲ ಹಾಳಾಗ್ತೈತೆ ಅಣ್ಣ, ಕರ್ಕೊಂಡು ಹೋಗೋಣ. ಹೋಗ್ಬೇಕಾ? ಇವತ್ ನಿಮಗ್ ಸರಿಯಾಗಿದೆ ಅಲ್ಲ, ನೀವ್ ಯಾವ ಲೆಕ್ಕದಲ್ಲಿ ತರಕಾರಿ ಕೊಟ್ರಿ ತೋರ್ಸಿ ತೋರ್ಸಿ ಲೆಕ್ಕ ತೋರ್ಸಿ. ಅದ್ ಹೇಗ್ರಿ, ನೀವ್ ತರಕಾರಿ ಕೊಟ್ಬಿಟ್ರಿ ದುಡ್ಡೇನ್ ಮರ್ತಲ್ ಬಿಡತ್ತಾ? ಇವರು ಕಷ್ಟ ಪಡ್ಬೇಕು, ನೀವು ಕಷ್ಟ ಪಡ್ಬೇಕು. ವ್ಯಾಪಾರ ಅದೇ ತರ ತಾನೇ ಮಾಡೋದು, ಅದ್ ಹೇಗ್ ನೀವ್ ಆ ತರ ಕೊಟ್ಬಿಡ್ತೀರಾ? ನಿಮ್ ಕಡೆ ಹೇಗೇನ ಮಾಡೋದು? ಬೆಳ್ಳಿ ಬೆಳ್ಳಿ ಬೇಡ, ಬಿಟ್ಬಿಡು ಬೆಳ್ಳಿ, ನನ್ ಮಾತ್ ಕೇಳು. ಇದ್ಯಾಕವ ಹಿಂಗೆಲ್ಲ ಮಾತಾಡ್ತಿಲ್ಲ? ಹಿಂಗೆಲ್ಲ ಮಾತಾಡಿದ್ರೆ ವ್ಯಾಪಾರ ಎಲ್ಲ ಹಾಳಾತೈತೆ, ನಿಮ್ ಕೈ ಮುಗಿತೀನಿ, ಹೋಗ್ಬಿಡವ ಇಲ್ಲಿಂದ. ನಾನ್ ಇವಾಗ ಹೋಗೋದೇ ಇಲ್ಲ, ನೀವ್ ನನಗ್ ಲೆಕ್ಕ ತೋರಿಸ್ಬೇಕೀಗ, ತೋರಿಸ್ರಿ ಲೆಕ್ಕ. ಬೆಳ್ಳಿ ನನ್ ಮಾತ್ ಕೇಳು ಬೆಳ್ಳಿ.